ब्रह्मचारी याक पनीर कायस्ता इदीया ಅದಕ್ಕೆ ಸ್ನಾನ ಮಾಡಿಸ್ತಾರಂತೆ. ಅದಕ್ಕೆ ಯಾಕಪ್ಪ ನೀರು ಕಾಯಿಸ್ಬೇಕು? ಅದಕ್ಕೆ ಅಮ್ಮ ನನಗೆ ಯಾವತ್ತು ತಣ್ಣೀರಲ್ಲಿ ಸ್ನಾನ ಮಾಡಕ್ ಬಿಟ್ಟಿರ್ಲಿಲ್ಲಮ್ಮ. ಹೋಗಿ ಸಮಾಧಾನ ಮಾಡ್ಕೊಳಪ್ಪ. ಬಾ, ಪುರೋಹಿತರು ಕರೀತಾ ಇದ್ದಾರೆ, ಬಾಪ್ಪ. ಯಾರನ್ನ ಬಂದು ಈ ಹೂವನ್ನೆಲ್ಲ ತೆಗೆದು ಕೆಳಗಡೆ ಇಡಿ. ಇವಾಗ ಶವನ ಸ್ನಾನಕ್ಕೆ ತಗೊಂಡು ಹೋಗಿ. ನನ್ನ ಕರುಳ ಮೇಲೆ ನೀವು ಹಾಕಿರೋ ಅನ್ನದ ಗುರುತು ಅದಕ್ಕೆ ನಿಮ್ಗೆ ಅಕ್ಕಿ ಹಾಕೋಸ್ತಿದ್ದೀನಿ. ಪ್ರಯತ್ನ ರಾಮಾಚಾರ್ಯ ನಿಮಗೆ ಕಿಂಚಿತ್ತು ಮೋಸ ಮಾಡಲಿಲ್ಲ ಅಪರ್ಣ ಮೇಡಮ್. ಆದ್ರೆ ಹಣೆ ಬರ್ನೆ ಅವನಿಗೆ ಸಾಥ್ ಕೊಡ್ಲಿಲ್ಲ ಅಷ್ಟೇನೆ. ಎಲ್ಲಾರು ಅಕ್ಕಿ ಹಾಕಿದ್ದಾಯ್ತಾ? ರಾಮಾಚಾರಿ ನೀನು ಹಾಕ್ಬಿಡಪ್ಪ. ಸಮಯ ಆಗ್ತಿದೆಪ್ಪ, ಸೌದೆ ಜೋಡಿಸಿ. ಪರೀಕ್ಷೆಯಲ್ಲಿ ನನ್ ಗೆದ್ದಾಯ್ತು ಸಾನ್ವಿ. ಜೀವ್ ತಾನಾಗ್ ತಾನೇ ನಿಲ್ತು. ಐ ಲವ್ ಯು ರಾಮಾಚಾರಿ, ಐ ಲವ್ ಯು. ನನ್ ಮನ್ಸಲ್ಲಿರೋ ಭಾವನೆನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾನ್ ಇದೇ ಬೆಟ್ಟಕ್ಕೆ ಬಂದಿದ್ದು ರಾಮಾಚಾರಿ. ಅದು ಪ್ರೀತಿ ಅಂತ ಗೊತ್ತಾದ್ಮೇಲೆ ನಿನ್ ಮುಂದೆ ಆ ವಿಷಯನ್ ಹೇಳ್ಕೋಬೇಕು ಅಂತ ಹೃದಯಗಳ ಮಧ್ಯ ಬಾ ಅಂತ ನಿನ್ನ ಕರೆದ. ಹಲೋ, ಅದ್ಭುತವಾದಗಳಿಗೆ ಬಂದೇ ಬಿಡ್ತು. ಏನಂತೀಯ ರಾಮಾಚಾರಿ? ಬಂದೆ ಬಂದೆ, ಹತ್ತು ನಿಮಿಷದಲ್ಲಿ ಇರ್ತೀನಿ. ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿದ್ದು ನಿಮ್ಮ ಮನೆಯವ್ರ ಎಮರ್ಜೆನ್ಸಿಗೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಯಾರು ಕಳಿಸಿದ್ದು?
ಹೇಳು ರಾಮಾಚಾರಿ ಹೇಳು. ಅಪರ್ಣ ಅಪರ್ಣ ಏನಿದೆ ಅಪರ್ಣ? ಗಂಡನ ಹತ್ರ ಮನ್ಸು ಬಿಚ್ಚಿ ಮಾತಾಡೋ ವಿಷಯನ ಪತ್ರದಲ್ಲಿ ಬಚ್ಚಿಟ್ಟು ಹೋಗ್ಬಿಟ್ಟಿಯಲ್ಲ ಅಣ್ಣ. ಏನಾಯ್ತು? ಏನಾಯ್ತಪ್ಪ? ನಮ್ ಪ್ರೇಮದ ಕಾಣಿಕೆನ ಇಲ್ಲೇ ಬಿಟ್ಟು ಹೋಗದೆ ನಿನ್ ಜೊತೆನೆ ತಗೊಂಡೋಗ್ಬಿಟ್ಟಿಯಲ್ಲ. ಯಾಕಪ್ಪ ಅಣ್ಣ, ಯಾಕೆ ಹೀಗ್ ಮಾಡ್ದೆ? ಏನಾಯ್ತು ಒಂದ್ಸಲ ಬರ್ತಾ ಆಗಂಗ್ ಹೇಳು. ಹೇಳೋಕೆ ಏನು ಉಳ್ದಿಲ್ಲ, ಒಂದೇ ಉಳ್ದಿರೋದು. ಬಿಟ್ಟು ಹೋಗ್ತಿರೋ ಗಳಿಗೆಯಲ್ಲಿ ನಿಮಗೊಂದು ಸತ್ಯ ಹೇಳಬೇಕು ರೀ. ನಾನು ಬಸ್ರಿ.